ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಇವತ್ತು ಬ್ಯೂಟಿ ಆಗ್ಲಿ ಸ್ಕಿನ್ ಕೇರ್ ವಿಡಿಯೋ ಶೇರ್ ಮಾಡ್ತಾ ಇಲ್ಲ, ನಾನು ಇವತ್ತು ಸೆಲ್ಫ್ ಗಿಫ್ಟ್ ತಗೊಳ್ತಾ ಇದ್ದೀನಿ. ಆ ಸೆಲ್ಫ್ ಗಿಫ್ಟ್ ಏನು ಅಂದ್ರೆ ಸೋಲೋ ಟ್ರಿಪ್. ಫಸ್ಟ್ ಟೈಮ್ ನಾನು ಸೋಲೋ ಟ್ರಿಪ್ ಮಾಡ್ತಾ ಇದ್ದೀನಿ, ಒಬ್ಳೆ ಟ್ರಿಪ್ ಮಾಡ್ತಾ ಇದ್ದೀನಿ. ಇದುವರೆಗೂ ನಾನು ಒಬ್ಳೆ ಎಲ್ಲಿಗೂ ಹೋಗಿಲ್ಲ, ಖುಷಿ ಆಗ್ತಾ ಇದೆ ನನಗೆ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಸೋಲೋ ಟ್ರಿಪ್ಗೆ ಅಂತ ನಿಮಗೂ ಕೂಡ ಹೇಳಲ್ಲ, ನಿಮಗೂ ಕೂಡ ಒಂದು ಸರ್ಪ್ರೈಸ್ ಇದು. ಮುಂಬರೋ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಇನ್ನು ಜಸ್ಟ್ ಬ್ಯೂಟಿ ಸ್ಕಿನ್ ಕೇರ್ ಅಂತ ಅಷ್ಟೆಲ್ಲ, ಇನ್ನು ಮುಂದೆ ನಾನು ಫುಡ್ ಮತ್ತು ಟ್ರಾವೆಲಿಂಗ್ ಬ್ಲಾಗ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ ತಕ್ಷಣ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಫೀಡ್ಬ್ಯಾಕ್ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬಾ ಇಂಪಾರ್ಟೆಂಟ್. ಈಗ ಸೋಲೋ ಟ್ರಿಪ್ಗೋಸ್ಕರ ನಾನು ಬ್ಯಾಗ್ ಅರೇಂಜ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ಬ್ಯಾಗ್ ಪ್ಯಾಕ್ ಮಾಡ್ತೀನಿ, ಸೋಲೋ ಟ್ರಿಪ್ ಹೋಗುವಾಗ ಏನೆಲ್ಲ ತೊಗೊಂಡು ಹೋಗಬೇಕು ಎಲ್ಲವನ್ನ ನಾನು ಇವತ್ತು ಶೇರ್ ಮಾಡ್ತೀನಿ. ಯಾಕಂದರೆ ಕೆಲವೊಂದು ಜನ ಸೋಲೋ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಈ ಥರ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ. ಬನ್ನಿ ನಾನು ಏನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ. ಸೊ ಫೈನಲಿ ನಾನು ಸೋಲೋ ಟ್ರಿಪ್ಗೆ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಬ್ಯಾಗ್ ಪ್ಯಾಕಿಂಗ್ನ ನಾನು ಇಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೇಸ್ ವಾಶ್, ಮಾಯಿಶ್ಚರೈಸರ್, ಫೇಸ್ ಸಿರಮ್, ಟೋನರ್ ಮತ್ತು ಸನ್ಸ್ಕ್ರೀನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದು ಮಸ್ಟ್, ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಕೆಲವೊಂದು ವೆಟ್ ಟಿಶ್ಯೂಗಳನ್ನ ಕ್ಯಾರಿ ಮಾಡ್ತಾ ಇದ್ದೀನಿ, ಪರ್ಫ್ಯೂಮ್ ಕ್ಯಾರಿ ಮಾಡ್ತಾ ಇದ್ದೀನಿ, ಹೇರ್ ಸಿರಮ್ನ ಕ್ಯಾರಿ ಮಾಡ್ತಾ ಇದ್ದೀನಿ, ಕೆಲವೊಂದು ಮೆಡಿಸನ್ಗಳನ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಯಾಕಂದರೆ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಆಗುತ್ತೆ. ಇಷ್ಟು ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಬಟ್ ಏನೋ ಮಿಸ್ ಮಾಡ್ತಾ ಇದ್ದೀನಿ, ಏನೋ ಮರಿತಾ ಇದ್ದೀನಿ ಅಂತ ಅನಿಸುತ್ತೆ. ಅದೇನು ಅಂದರೆ ವೀಟ್ ಪ್ಯೂರ್ ಹೇರ್ ರಿಮೂವಲ್ ಕ್ರೀಮ್ನ ನಾನು ಇಲ್ಲಿ ಮರಿತಾ ಇದ್ದೀನಿ. ಆ್ಯಕ್ಚುಲಿ ನಾನು ಹೋಗ್ತಿರೋ ಸೋಲೋ ಟ್ರಿಪ್ಪಲ್ಲಿ ನಾನು ಕೆಲವೊಂದು ಶಾರ್ಟ್ ಡ್ರೆಸ್ಸಸ್ಗಳನ್ನ ವೇರ್ ಮಾಡ್ತಾ ಇದ್ದೀನಿ. ಆ ಟೈಮಲ್ಲಿ ಹೇರ್ನ ರಿಮೂವ್ ಮಾಡೋಕ್ಕೋಸ್ಕರ ನಾನು ಈ ಕ್ರೀಮ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಮೊದಲು ನಾನು ಹೇರ್ ರಿಮೂವಲ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇರಲಿಲ್ಲ, ಯಾಕಂದರೆ ಸ್ಮೆಲ್ ಇಷ್ಟ ಆಗ್ತಾ ಇರಲಿಲ್ಲ, ಇರಿಟೇಷನ್ ಆಗ್ತಾ ಇತ್ತು. ಹೀಗಾಗಿ ನಾನು ವ್ಯಾಕ್ಸ್ ಮಾಡ್ತಾ ಇದ್ದೆ, ಕ್ರೀಮ್ ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಈಗ ಬಂದಿರುವಂಥ ಪ್ಯೂರ್ ವೀಟ್ ಹೇರ್ ರಿಮೂವಲ್ ಕ್ರೀಮ್ನ ನಾನು 2-3 ಟೈಮ್ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ನ್ಯೂ ಫಾರ್ಮುಲಾ, ಹೀಗಾಗಿ ತುಂಬಾ ಇಷ್ಟ ಆಯಿತು. ಈ ರೀತಿಯಾಗಿ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಬರುತ್ತೆ, ನಾನು ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ತುಂಬಾ ಇಷ್ಟ ಆಯ್ತು ನನಗೆ. ಯೂಸ್ ಮಾಡಿದ ನಂತರ ನಿಮ್ಗೆಲ್ಲ ನಾನು ಸಜೆಷನ್ ಮಾಡ್ತಾ ಇದ್ದೀನಿ, ಈ ರೀತಿಯಾಗಿ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಬರುತ್ತೆ. ಪ್ಯಾಕೇಜಿಂಗ್ ಅದು ತುಂಬಾ ಚೆನ್ನಾಗಿದೆ. 3 ವೇರಿಯಂಟ್ಸ್ ಅಲ್ಲಿ ಕ್ರೀಮ್ಗಳು ಬರುತ್ತೆ, ನಾರ್ಮಲ್, ಸೆನ್ಸಿಟಿವ್, ಡ್ರೈ ಸ್ಕಿನ್, ನ್ಯೂ ಫಾರ್ಮುಲಾ ಅಂಡ್ ರೀಚ್ಡ್ ವಿತ್ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್. ಮೊದಲನೇದು ಡ್ರೈ ಸ್ಕಿನ್, ಗ್ರೇವ್ ಸೀಡ್ ಆಯಿಲಿಂದ ರೆಡಿ ಮಾಡಿರೋಂಥ ಕ್ರೀಮ್ ಇದು. ಡ್ರೈ ಸ್ಕಿನ್ ಇರೋರು ಆರಾಮಾಗಿ ಅಪ್ಲೈ ಮಾಡ್ಕೊಳ್ಬೋದು. ಸೆಕೆಂಡ್ ಒನ್ ಬರುತ್ತೆ ಸೆನ್ಸಿಟಿವ್ ಸ್ಕಿನ್, ಅಲೋವೆರಾದಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಕ್ರೀಮ್ ಇದು. ಆರಾಮಾಗಿ ಸೆನ್ಸಿಟಿವ್ ಸ್ಕಿನ್ ಇರೋರು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ಬರುತ್ತೆ ನಾರ್ಮಲ್ ಸ್ಕಿನ್, ಕುಕಮರ್ ಮತ್ತು ಸೇಜಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಕ್ರೀಮ್ ಇದು. ನಾರ್ಮಲ್ ಸ್ಕಿನ್ ಇರೋರು ಆರಾಮಾಗಿ ಅಪ್ಲೈ ಮಾಡ್ಕೊಳ್ಬೋದು. ನಾನಿಲ್ಲಿ ಸೆನ್ಸಿಟಿವ್ ಸ್ಕಿನ್ಗೆ ಸೂಟ್ ಆಗುವಂಥ ಪ್ರಾಡಕ್ಟ ಪಿಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅದು ಸೆನ್ಸಿಟಿವ್ ಸ್ಕಿನ್. ಈ ರೀತಿಯಾಗಿ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಬರುತ್ತೆ, ನೋಡ್ಬೋದು. ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಪನ್ ಮಾಡಿದ ನಂತರ ಈ ರೀತಿಯಾಗಿ ಟ್ಯೂಬಲ್ ಬರುತ್ತೆ, ಸ್ಪ್ಯಾಚುಲರ್ ಕೂಡ ಬರುತ್ತೆ. ಆರಾಮಾಗಿ ನೀವು ಅಪ್ಲೈ ಮಾಡಿಕೊಂಡು ಹೇರ್ನ ರಿಮೂವ್ ಮಾಡ್ಕೊಳ್ಬೋದು. ಈಗ ನಾನು ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀನಿ, ಯಾವ ರೀತಿಯಾಗಿ ರಿಮೂವ್ ಮಾಡ್ತೀನಿ ಅಂತ ನೋಡೋಣ. ಕ್ರೀಮ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕಾಲ್ ಮೇಲಿರೋ ಕೂದಲನ್ನು ನೋಡ್ಬೋದು, ಯಾವ ರೀತಿಯಾಗಿ ತಿಕ್ಕಾಗಿ ಹಾರ್ಡಾಗಿ ಕೂದಲು ಬಂದಿದೆ ಅಂತ. ನಾನೀಗ ಸೆನ್ಸಿಟಿವ್ ಸ್ಕಿನ್ಗೆ ಅಪ್ಲೈ ಮಾಡುವಂಥ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಯಾಕಂದರೆ ನಂದು ಸೆನ್ಸಿಟಿವ್ ಸ್ಕಿನ್. ಕ್ರೀಮ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಕ್ರೀಮ್ನ ಯಾವ ರೀತಿಯಾಗಿ ಕರೆಕ್ಟಾಗಿ ಅಪ್ಲೈ ಮಾಡಬೇಕು ಅಂದರೆ ಕೂದಲು ಯಾವ ರೀತಿಯಾಗಿ ಬಂದಿರುತ್ತೋ ಅದೇ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಪ್ಲೈ ಮಾಡಿದ ನಂತರ ಸ್ಪ್ಯಾಚುಲರಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಫುಲ್ ಲೆಗ್ಗೆಯಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಫುಲ್ ಲೆಗ್, ಹ್ಯಾಂಡ್, ಅಂಡರ್ ಆರ್ಮ್ಸ್, ಬಿಕ್ನಿ ಲೈನ್ಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಫೇನ್ಲೆಸ್ ಮೆಥಡ್, ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಹೇರ್ನ ರಿಮೂವ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಪೂರ್ತಿ ಲೆಗ್ಗೆ ಅಪ್ಲೈ ಮಾಡಿದ ನಂತರ ನಾನಿಲ್ಲಿ 5 ಕಾಲ ಬಿಡ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚಾಗಿ ಬಿಡೋಕ್ಕೆ ಹೋಗಬೇಡಿ. 5 ಆಗಿದೆ, 5 ಆದ ನಂತರ ಈ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಳಿ. ಹೇರ್ ಗ್ರೋತ್ ಅಪೋಸಿಟಲ್ಲಿ ನಾನಿಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡ್ತಾ ಇರುವಾಗ ಸ್ಮೆಲ್ ಹೇಳ್ತೀನಿ, ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇತ್ತು, ಒಂದು ರೀತಿ ಫ್ರೆಶ್ ಫ್ಲವರ್ ಥರ. ಈಗ ನಾನು ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡಿದ ನಂತರ ವೆಟ್ ಟವಲಿಂದ, ಅಂದರೆ ಒದ್ದೆ ಟವಲಿಂದ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿದ ನಂತರ ರಿಸಲ್ಟ್ ಅಂತೂ ನಿಮ್ಮ ಮುಂದೆನೇ ಇದೆ, ನಾನಂತೂ ಹೇಳೋಕ್ಕೆ ಹೋಗಲ್ಲ. ಸ್ಕಿನ್ ನೋಡೋಕ್ಕೆ ತುಂಬ ಚೆನ್ನಾಗಿ ಗ್ಲೋ, ಬ್ರೈಟ್, ಮಾಯಿಶ್ಚರ್ ಆಗಿ ಕಾಣಿಸುತ್ತೆ. ಟಚ್ ಮಾಡಿದ ತಕ್ಷಣ ನಾನಂತೂ ತುಂಬ ಚೆನ್ನಾಗಿ ಫೀಲ್ ಮಾಡ್ತಾ ಇದೆ, ಅಂದರೆ ಒಂದು ರೀತಿ ಸ್ಮೂತ್, ಸಾಫ್ಟ್ ಆಗಿತ್ತು ಸ್ಕಿನ್ನು. ನ್ಯೂ ಫಾರ್ಮುಲಾ ಒಂದು ಸರಿ ಟ್ರೈ ಮಾಡಿ, ನನ್ನ ಕಾರಣದಿಂದ ರೆಕಮೆಂಡೆಡ್. ಸೊ ನೋಡಿದ್ರಲ್ಲ, ವೀಟ್ ಪ್ಯೂರ್ ಹೇರ್ ರಿಮೂವಲ್ ಕ್ರೀಮ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಬಿಫೋರ್ ಆಫ್ಟರ್ ರಿಸಲ್ಟ್ ಕೂಡ ನಾನು ಶೇರ್ ಮಾಡಿದೆ. ಸ್ಕಿನ್ ನೋಡೋಕ್ಕೆ ಸ್ಮೂತ್, ಸಾಫ್ಟ್, ಸಪ್ಪಲ್, ಮಾಯಿಶ್ಚರ್ ಆಗಿ ಕಾಣಿಸ್ತಾ ಇತ್ತು. ಸ್ಕಿನ್ ಮೇಲಿರೋ ಡೆಡ್ ಸ್ಕಿನ್ನ ಕಡಿಮೆ ಮಾಡುತ್ತೆ, ನಿಧಾನವಾಗಿ ಹೇರ್ ಗ್ರೋತ್ನ, ಅಂದರೆ ಇನ್ಗ್ರೋನ್ ಹೇರ್ ಗ್ರೋತ್ನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಸ್ಕಿನ್ ನೋಡೋಕ್ಕೆ ಸ್ಮೂತ್ ಆಗಿ ಕಾಣಿಸುತ್ತೆ. ಮೊದಲು ನಾನು ಹೇರ್ ರಿಮೂವಲ್ ಕ್ರೀಮ್ ಮೇಲೆ ಟ್ರಸ್ಟ್ ಮಾಡ್ತಾ ಇರಲಿಲ್ಲ, ಯಾಕಂದರೆ ಸ್ಮೆಲ್ ಇಷ್ಟ ಆಗ್ತಾ ಇರಲಿಲ್ಲ, ಇರಿಟೇಷನ್ ಆಗ್ತಾ ಇತ್ತು.
ಬಟ್ ಈ ಕ್ರೀಮ್ದು ಸ್ಮೆಲ್ ಬಗ್ಗೆ ಹೇಳೋದಾದರೆ ಒಂದು ರೀತಿ ಫ್ರೆಶ್ ಫ್ಲವರ್ ಥರ ಸ್ಮೆಲ್ ಬರುತ್ತೆ. ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು ಡಿಸ್ಕ್ರಿಪ್ಷನಲ್ಲಿ, ಇಲ್ಲ ಮೆಡಿಕಲ್ ಶಾಪಲ್ಲಿ ಕೆಮಿಸ್ಟ್ರಿ ಶಾಪಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಇಷ್ಟು ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ಕ್ಯಾರಿ ಮಾಡ್ತಾ ಇದ್ರಿ, ಜೊತೆಗೆ ಕೆಲವೊಂದು ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಕೂಡ ಕ್ಯಾರಿ ಮಾಡ್ತಾ ಇದ್ರಿ, ಲಿಪ್ಸ್ಟಿಕ್, ಮಸ್ಕಾರ, ಐ ಲೈನರ್ನ ಕ್ಯಾರಿ ಮಾಡ್ತಾ ಇದ್ರಿ, ಇಷ್ಟು ಮೇಕಪ್ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳು. ಇನ್ನು ನೆಕ್ಸ್ಟ್ ನಾನು ಬರ್ತಾ ಇದ್ರಿ ಬಟ್ಟೆಗಳ ಪ್ಯಾಕಿಂಗ್. ಬಟ್ಟೆಗಳನ್ನ ನಾನು ಯಾವ ರೀತಿಯಾಗಿ ಪ್ಯಾಕಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಮಾಡೋ ಥರ ನೀವು ಬಟ್ಟೆಗಳದ್ದು ಪ್ಯಾಕಿಂಗ್ ಮಾಡಿದರೆ ಬರ್ತಾ ನೀವೇನು ಶಾಪಿಂಗ್ ಮಾಡ್ತಿರಲ್ಲ, ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ ಬ್ಯಾಗ್ನ ಕ್ಯಾರಿ ಮಾಡಲ್ಲ. ಇರೋ ಬ್ಯಾಗಲ್ಲಿ ನೀವು ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ಬರ್ತೀರಾ, ಆ ರೀತಿಯಾಗಿ ನಾನು ಬಟ್ಟೆಗಳದ್ದು ಪ್ಯಾಕ್ ಮಾಡ್ತೀನಿ. ಸೊ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು, ಟ್ರಾವೆಲಿಂಗ್ ಮಾಡೋರಿಗೆ ಬೆಸ್ಟ್ ಟಿಪ್ಸ್ ಇದು. ಹೀಗಾಗಿ ಸ್ಕಿಪ್ ಮಾಡದೆ ನೋಡಿ ನಾನು ಯಾವ ರೀತಿಯಾಗಿ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತೀನಿ ಅಂತ. ನಾನು ಜೀನ್ಸ್ ಮತ್ತು ಟೀ ಶರ್ಟ್ಗಳನ್ನ ಈ ರೀತಿಯಾಗಿ ಅರೇಂಜ್ ಮಾಡ್ತೀನಿ. ಈ ರೀತಿಯಾಗಿ ಅರೇಂಜ್ ಮಾಡೋದ್ರಿಂದ ಸ್ಮಾಲ್ ಬ್ಯಾಗಲ್ಲಿ ಆರಾಮಾಗಿ ನೀವು ಕ್ಯಾರಿ ಮಾಡ್ಕೊಳ್ಬೋದು. ನೀವೆಲ್ಲ ಜೀನ್ಸ್ ಮತ್ತು ಟೀ ಶರ್ಟ್ಗಳನ್ನ ಯಾವ ರೀತಿಯಾಗಿ ಅರೇಂಜ್ ಮಾಡ್ತೀರಾ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಾನಿಲ್ಲಿ 3 ಜೀನ್ಸ್ 4 ಟೀ ಶರ್ಟ್ಗಳನ್ನ ಕ್ಯಾರಿ ಮಾಡ್ತಾ ಇದ್ದೀನಿ, ಯಾಕಂದರೆ 3 ಡೇಸ್ಗೋಸ್ಕರ ನಾನು ಹೋಗ್ತಾ ಇರೋದು. ನಂತರ ನಾನಿಲ್ಲಿ 2 ಸ್ಟಾಲ್, 2 ನ್ಯಾಪ್ಕಿನ್, 2 ಬುಕ್ಸ್ನ ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಡೈಲಿ ಬೇಸಲ್ಲೇ ಬುಕ್ಸ್ ರೀಡ್ ಮಾಡ್ತೀನಿ, ಡೈರಿ ಕೂಡ ನಾನು ಬರೆಯೋದು, ಹೀಗಾಗಿ ಡೈರಿ ಕೂಡ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ನಾನಿಲ್ಲಿ ಟವಲ್ ಇಡ್ತಾ ಇದ್ದೀನಿ ಸ್ನಾನ ಮಾಡೋಕ್ಕೋಸ್ಕರ, ಇದನ್ನು ಮರೆಯೋಕೆ ಹೋಗ್ಬಿಡಿ. ಈ ಕಡೆ ಅಂತೂ ಬ್ಯಾಗ್ ಪ್ಯಾಕ್ ಆಯಿತು, ಆ ಕಡೆ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ಕ್ಯಾರಿ ಮಾಡ್ತಾ ಇದ್ದೀನಿ, ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಕ್ಯಾರಿ ಮಾಡ್ತಾ ಇದ್ದೀನಿ, ವುಡನ್ ಕಾಮ್ನ ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ. ನಾನು ಡೈಲಿ ಬೇಸಲ್ಲಿ ವುಡನ್ ಕಾಮ್ನ ಯೂಸ್ ಮಾಡೋದು. ನಂತರ ನಾನಿಲ್ಲಿ 2 ಸ್ಪೆಟ್ಗಳನ್ನ ಕ್ಯಾರಿ ಮಾಡ್ತಾ ಇದ್ದೀನಿ, ಬಿಸಿಲಿರುತ್ತೆ, ಸನ್ ಪ್ರೊಟೆಕ್ಷನ್ ಬೇಕೇ ಬೇಕು. ಈ ರೀತಿಯಾಗಿ ನಾನು ಅರೇಂಜ್ ಮಾಡ್ತೀನಿ. ಇನ್ನು ಟ್ರೈಫೋಡ್, ಟ್ರೈಫೋಡ್ ಅಂತೂ ಯೂಟ್ಯೂಬರ್ಸ್ಗೆ ಬೇಕೇ ಬೇಕು, ಸೆಲ್ಫಿ ತೆಗಿಯೋಕೆ, ವಿಡಿಯೋ ಮಾಡೋಕ್ಕೆ ಅಂತ ನಾನು ಟ್ರೈಫೋಡ್ ಕ್ಯಾರಿ ಮಾಡ್ತಾ ಇದ್ದೀನಿ. ನಂತರ ನಾನು 1 ಸೆಟ್ ಎಕ್ಸ್ಟ್ರಾ ಸ್ಯಾಂಡಲ್ ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾನು ಸೋಲೋ ಟ್ರಿಪ್ಗೆ ರೆಡಿ ಆಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ರೆಡಿ ಆಗ್ತಾ ಇರೋದು, ಹೀಗಾಗಿ ಸ್ವಲ್ಪ ಅರೇಂಜ್ ಮಾಡುವಾಗ ಮೇಲೆ ಕೆಳಗಡೆ ಆಗ್ಬೋದು. ನೀವೆಲ್ಲ ಯಾವ ರೀತಿಯಾಗಿ ಸೋಲೋ ಟ್ರಿಪ್ಗೆ ರೆಡಿ ಆಗ್ತೀರಾ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬ್ಯಾಗ್ ಅಂತೂ ಪ್ಯಾಕ್ ಆಯಿತು, ಬ್ಯಾಗ್ನ ಯಾವ ರೀತಿಯಾಗಿ ಪ್ಯಾಕ್ ಮಾಡೋದು ಅಂತ ನಾನು ತೋರಿಸ್ತೆ. ನೀವೆಲ್ಲ ಬ್ಯಾಗ್ನ ಯಾವ ರೀತಿಯಾಗಿ ಪ್ಯಾಕ್ ಮಾಡ್ತೀರಾ ಅಂತ ಹೇಳಿ, ನಾನಂತೂ ಇದೇ ರೀತಿಯಾಗಿ ಪ್ಯಾಕ್ ಮಾಡೋದು. ನಿಮ್ಮ ಹತ್ರ ಐಡಿಯಾ ಇದ್ರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ನನಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಇನ್ನು ಮುಂದೆ ನಾನು ಸೋಲೋ ಟ್ರಿಪ್ಗಳನ್ನ ಮಾಡ್ತಾ ಇರ್ತೀನಿ, ಹೀಗಾಗಿ ನಿಮ್ಮ ಐಡಿಯಾಗಳು ಕೂಡ ನನಗೂ ಹೆಲ್ಪ್ ಆಗುತ್ತೆ, ನಾನು ತೋರಿಸಿರೋಂಥ ಐಡಿಯಾಗಳು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇವತ್ತು ನಾನು ತೋರಿಸಿರುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೋಲೋ ಟ್ರಿಪ್ಗೆ ನಾನು ಎಲ್ಲ ಹೋಗ್ತಾ ಇದ್ದೀನಿ ಅಂತ ಕೂಡ ನಾನು ವಿಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ, ತುಂಬಾ ಇಷ್ಟಪಡ್ತೀರಾ. ನನಗಂತೂ ಖುಷಿ ಆಗ್ತಾ ಇದೆ, ಯಾಕಂದರೆ ಫಸ್ಟ್ ಟೈಮ್ ನಾನು ಸೋಲೋ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಇನ್ನು ವೀಟ್ ಕ್ರೀಮ್ದು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪರ್ಚೇಸ್ ಮಾಡ್ಕೋಬಹುದು, ಇಲ್ಲ ನಿಮಗೆ ಕೆಮಿಸ್ಟ್ರಿ ಶಾಪಲ್ಲಿ, ಮೆಡಿಕಲ್ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.